ವೆಲ್ಕಮ್ ಟು ದಾಂಡೇಲಿ, ಕರ್ನಾಟಕದ ಎರಡನೇ ಅತಿ ದೊಡ್ಡ ವನ್ಯಜೀವಿಧಾಮ ದಾಂಡೇಲಿ. ನೀವೇನಾದರೂ ಇಲ್ಲಿ ಬರೋ ಯೋಚನೆ ಮಾಡ್ತಾ ಇದ್ರೆ ನಾನು ನಿಮಗೆ ಸಹಾಯ ಮಾಡುವಷ್ಟು ಬಹುಶಃ ಯಾರೂ ಮಾಡಲಿಕ್ಕಿಲ್ಲ. ಯಾಕೆಂದರೆ ಸ್ನೇಹಿತರೆ, ನನ್ನ ಹುಟ್ಟೂರು ದಾಂಡೇಲಿ. ಎಸ್, 30 ವರ್ಷ ಇಲ್ಲಿರುವ ಅನುಭವ, ಅಪ್ಪಿತಪ್ಪಿಯೂ ಕೂಡ ತಪ್ಪು ಮಾಹಿತಿಯನ್ನು ನಾನು ನೀಡಲಾರೆ. ಸೊ ಬನ್ನಿ ಈ ವಿಡಿಯೋನ ಶುರು ಮಾಡೋಣ. ಈ ವಿಡಿಯೋದಲ್ಲಿ ನಾನು ಕವರ್ ಮಾಡ್ತಿರುವಂತಹ ವಿಷಯ, ದಾಂಡೇಲಿ ಎಲ್ಲಿ ಬರುತ್ತೆ ಮತ್ತು ಯಾಕೆ ಇಷ್ಟು ಫೇಮಸ್, ದಾಂಡೇಲಿ ತಲುಪುವುದು ಹೇಗೆ, ರೋಡ್ ಕಂಡೀಷನ್ಸ್ ಹೇಗಿದೆ, ಆಕ್ಟಿವಿಟೀಸ್, ಅಕೊಮೊಡೇಷನ್ಸ್, ಯಾವುದು ಸರಿಯಾದ ಸೀಸನ್, ಬಜೆಟ್, ಎಲ್ಲಿ ಸ್ಟೇ ಆಗಬೇಕು, ಯಾವ ರೆಸಾರ್ಟ್ ಚೂಸ್ ಮಾಡಬೇಕು, ಮಸ್ಟ್ ವಿಸಿಟ್ ಪ್ಲೇಸಸ್, ನಿಯರೆಸ್ಟ್ ಪ್ಲೇಸಸ್ ಟು ಎಕ್ಸ್ಪ್ಲೋರ್. ಉತ್ತರ ಕನ್ನಡ ಜಿಲ್ಲೆಯ ಪಶ್ಚಿಮ ಘಟ್ಟದ ಸಹ್ಯಾದ್ರಿ ತಪ್ಪಲಿನ ನಿತ್ಯ ಹರಿದ್ವರ್ಣ ಕಾಡಿನಲ್ಲಿ ನೆಲೆಸಿರುವ ಸ್ವರ್ಗದಂತಹ ತಾಣವೇ ದಾಂಡೇಲಿ. ಈ ದಾಂಡೇಲಿ ಯಾಕಿಷ್ಟು ಫೇಮಸ್? ಸೊ ದಾಂಡೇಲಿ ಅಂದರೆ ರಿವರ್ ಆಫ್ಟಿಂಗ್, ರಿವರ್ ಆಫ್ಟಿಂಗ್ ಅಂದರೆ ದಾಂಡೇಲಿ ಅನ್ನುವಷ್ಟು ಮಟ್ಟಿಗೆ ಈ ಜಾಗ ಫೇಮಸ್. ಅಡ್ವೆಂಚರ್ ಸ್ಪೋರ್ಟ್ಸ್ಗೆ ಹೇಳಿ ಮಾಡಿಸಿದಂತಹ ನೈಸರ್ಗಿಕ ತಾಣ. ಎರಡನೇ ಕಾರಣ ಏನೆಂದರೆ ಇಲ್ಲಿನ ಪ್ರಕೃತಿ ಹಾಗೂ ವನ್ಯಜೀವಿಧಾಮ. ಇಲ್ಲಿನ ಗುಡ್ಡಗಾಡು, ಸೈಕಲ್ ಸವಾರಿ, ಚಾರಣ, ಜಂಗಲ್ ಸಫಾರಿ, ಜಲಪಾತ ವೀಕ್ಷಣೆ, ಬರ್ಡ್ ವಾಚಿಂಗ್, ಕಾಳಿ ನದಿ, ಮೊಸಳೆ ಪಾರ್ಕ್, ಬೋಟಿಂಗ್, ಹೀಗೆ ಸಾಕಷ್ಟು ಹಲವಾರು ಸಂಗತಿಗಳು ಇಲ್ಲಿವೆ. ಸೊ ಈ ಜಾಗ ಬೆಂಗಳೂರಿನಿಂದ 477 ಕಿಲೋಮೀಟರ್, ಗೋವಾದಿಂದ 97 ಕಿಲೋಮೀಟರ್, ಹುಬ್ಬಳ್ಳಿಯಿಂದ 70 ಕಿಲೋಮೀಟರ್. ಇನ್ ಕೇಸ್ ನೀವು ಟ್ರೈನಲ್ಲಿ ಬರೋದಾದರೆ ನಿಯರೆಸ್ಟ್ ಆ್ಯಂಡ್ ಫ್ಲೆಕ್ಸಿಬಲ್ ಸ್ಟೇಷನ್ ಅಂದರೆ ಅದು ಧಾರವಾಡ. ಅಲ್ಲಿಂದ 50 ಕಿಲೋಮೀಟರ್ ದಾಂಡೇಲಿ. ನಿಮಗೆ ಸಾಕಷ್ಟು ಬಸ್ಗಳು ಎವ್ರಿ 2 ಅವರ್ಸ್ಗೆ ಸಿಗುತ್ತೆ. ಇನ್ ಕೇಸ್ ಬಸ್ಸಲ್ಲಿ ಬರೋದಾದರೆ ಬೆಂಗಳೂರಿಂದನೇ ಡೈರೆಕ್ಟ್ ಬಸ್ಸಸ್ ಕೂಡ ಸಾಕಷ್ಟಿವೆ. ಒಂದು ವೇಳೆ ನೀವು ಫ್ಲೈಟ್ನಲ್ಲಿ ಬರೋದಾದರೆ ನಿಯರೆಸ್ಟ್ ಏರ್ಪೋರ್ಟ್ ಈಸ್ ಹುಬ್ಬಳ್ಳಿ. ರೋಡ್ ಕಂಡೀಷನ್ಸ್, ಸೊ ಬೆಂಗಳೂರು ಟು ಹುಬ್ಬಳ್ಳಿವರೆಗೆ ನಿಮಗೆ NH-48 ಸಿಗುತ್ತೆ, 4-way ರೂಟ್. ಆಮೇಲೆ ಹುಬ್ಬಳ್ಳಿಯಿಂದ ದಾಂಡೇಲಿವರೆಗೆ ನಿಮಗೆ 2-3 ಗಂಟೆ ಆಗ್ಬೋದು, ಏಕೆಂದರೆ ಇದು ಸಿಂಗಲ್ ಲೇನ್ ರೋಡ್. ಯಾವುದು ಬೆಸ್ಟ್ ಸೀಸನ್ ಮತ್ತು ಯಾಕೆ? ಅಕ್ಟೋಬರ್ ಟು ಏಪ್ರಿಲ್ ಬೇಸಿಗೆ ಕಾಲದಲ್ಲಿ ನೀರು ಇರುತ್ತಾ ಅನ್ನೋ ಪ್ರಶ್ನೆ ನಿಮ್ಮದಾದರೆ ಖಂಡಿತ ಇರುತ್ತೆ. ಯಾಕೆಂದರೆ ಇಲ್ಲಿ ಸೂಪರ್ ಡ್ಯಾಮ್ ಇದೆ ಆ್ಯಂಡ್ ಸೂಪರ್ ಡ್ಯಾಮ್ ವರ್ಷಪೂರ್ತಿ ವಿದ್ಯುತ್ತನ್ನು ಉತ್ಪಾದಿಸುತ್ತದೆ. ಸೊ ಈ ಡ್ಯಾಮ್ ಮಳೆಗಾಲದಲ್ಲಿ ನೀರನ್ನು ಸಂಗ್ರಹಿಸಿ ವರ್ಷಪೂರ್ತಿ ನೀರನ್ನು ನದಿಗೆ ಹರಿಬಿಡುತ್ತದೆ. ಸೊ ಇದರಿಂದ ರಿವರ್ ರಾಫ್ಟಿಂಗ್ಗೆ ಯಾವುದೇ ರೀತಿ ತೊಂದರೆ ಇರೋದಿಲ್ಲ. ಸೊ ಬನ್ನಿ ಸ್ನೇಹಿತರೆ, ಈಗ ಈ ವಿಡಿಯೋನ ಪ್ರಮುಖ ಹಂತಕ್ಕೆ ಬರೋಣ, ಅದೇ ಆಕ್ಟಿವಿಟೀಸ್ ಆ್ಯಂಡ್ ಅಕೊಮೊಡೇಷನ್ಸ್. ನಾನು ಇಲ್ಲಿ 2 ಕ್ಯಾಟಗರಿನ ಡಿವೈಡ್ ಮಾಡ್ತೇನೆ, ಒಂದು ಲವ್ ನೇಚರ್, ಇನ್ನೊಂದು ಲವ್ ವಾಟರ್. ಸೊ ನೀವು ಯಾವ ಕ್ಯಾಟಗರಿ ಅನ್ನೋದು ನಿರ್ಧರಿಸಿ. ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ರಿವರ್ ರಾಫ್ಟಿಂಗ್ ಆಗಿದ್ದಲ್ಲಿ ನಿಮಗೆ ರಿವರ್ ಸೈಡ್ ಇರೋ ರೆಸಾರ್ಟ್ನ ಸಜೆಸ್ಟ್ ಮಾಡ್ತೀನಿ. ಸೊ ನೀವು ಈ ಟ್ರಿಪ್ನಲ್ಲಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಎಲ್ಲ ವಾಟರ್ ಆ್ಯಕ್ಟಿವಿಟೀಸ್ ಕೂಡ ಅಲ್ಲಿ ಕವರ್ ಮಾಡಬಹುದು. ಒಂದು ವೇಳೆ ನಿಮ್ಮ ಫಸ್ಟ್ ಪ್ರಿಫರೆನ್ಸ್ ರಿವರ್ ರಾಫ್ಟಿಂಗ್ ಹಾಗೂ ವಾಟರ್ ಸ್ಪೋರ್ಟ್ಸ್ ಅಲ್ಲದಿದ್ದಲ್ಲಿ ನೀವು ಲವ್ ನೇಚರ್ ಕ್ಯಾಟಗರಿಯಲ್ಲಿ ಬರ್ತೀರಾ. ಸೊ ನಿಮಗೆ ನಾನು ನೇಚರ್ ರಿಲೇಟೆಡ್ ಇರೋ ಪ್ಲೇಸ್ನ ಸಜೆಸ್ಟ್ ಮಾಡ್ತೀನಿ. ಅದು ವಾಟರ್ಫಾಲ್ಸ್ ಆಗಿರ್ಬೋದು, ಜಂಗಲ್ ಸಫಾರಿ, ಬರ್ಡ್ಸ್ ವಾಚಿಂಗ್, ಹಿಡನ್ ಟೆಂಪಲ್ಸ್ ಹಾಗೂ ವ್ಯೂ ಪಾಯಿಂಟ್ಸ್ಗಳು ಸಜೆಸ್ಟ್ ಮಾಡ್ತೀನಿ. ನಿಮ್ಮ ಅಕೊಮೊಡೇಷನ್ ಕೂಡ ಡೀಪ್ ಫಾರೆಸ್ಟ್ ಹಾಗೂ ಒಳ್ಳೆ ನೇಚರ್ ಅಥವಾ ರಿವರ್ ವ್ಯೂ ಇರುವಂಥ ರೆಸಾರ್ಟ್ಗಳನ್ನು ಸಜೆಸ್ಟ್ ಮಾಡ್ತೀನಿ ಸ್ನೇಹಿತರೆ. ಬಜೆಟ್, ಸೊ ಸೀಸನ್ ಟು ಸೀಸನ್ ಇದು ಬದಲಾಗುತ್ತೆ, ವೇರಿ ಆಗುತ್ತೆ. ಎಸ್ಟಿಮೇಟೆಡ್ ಬಜೆಟ್ ಹೇಳಬೇಕಂದ್ರೆ ಇಬ್ಬರಿಗೆ ಒಂದು ದಿನಕ್ಕೆ 3,000-4,000 ಇನ್ಕ್ಲೂಡಿಂಗ್ ಫುಡ್ ಆಗಬಹುದು. ಯಾವ ರೆಸಾರ್ಟ್ ಚೂಸ್ ಮಾಡಬೇಕು? ಸ್ನೇಹಿತರೆ, ನಾನೀಗಾಗಲೇ 2 ಕ್ಯಾಟಗರಿ ಮಾಡಿದ್ದೀನಿ. ನೀವು ನೇಚರ್ ಇಷ್ಟಪಡ್ತೀರಾ ಅಥವಾ ವಾಟರ್ ಆ್ಯಕ್ಟಿವಿಟೀಸ್, ಅದಕ್ಕೆ ತಕ್ಕಂತೆ ನಾನು ನಿಮಗೆ ಬಜೆಟ್ ರೆಸಾರ್ಟನ್ನು ಸಜೆಸ್ಟ್ ಮಾಡಬಲ್ಲೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ದಾಂಡೇಲಿಯಲ್ಲಿ ಹೋಮ್ ಸ್ಟೇಸ್, ಲಾಡ್ಜ್ಗಳು, ರೆಸಾರ್ಟ್ಗಳು, ಫಾರ್ಮ್ ಹೌಸ್ಗಳು ಎಲ್ಲ ಸೇರಿ 500-ಕ್ಕೂ ಹೆಚ್ಚು ಆಪ್ಷನ್ಸ್ಗಳಿವೆ. ಸೊ ನೀವು ಮಾಡಬೇಕಿರೋದು ಇಷ್ಟೇ. ಈ ವಿಡಿಯೋ ಡಿಸ್ಕ್ರಿಪ್ಷನ್ನಲ್ಲಿ ನನ್ನ ವಾಟ್ಸಪ್ ನಂಬರ್ ಇರುತ್ತದೆ. ಸೊ ನಿಮ್ಮ ರಿಕ್ವೈರ್ಮೆಂಟ್ ನನಗೆ ತಿಳಿಸಿ. ನಿಮ್ಮ ಟ್ರಿಪ್ ಪ್ಲ್ಯಾನ್, ರೆಸಾರ್ಟ್ ಬುಕ್ಕಿಂಗ್ ನಾನು ಸಹಾಯ ಮಾಡಬಲ್ಲೆ. ಸ್ನೇಹಿತರೆ, ದಾಂಡೇಲಿಯ ಬಗ್ಗೆ ಇನ್ನೂ 10 ಹಲವಾರು ವಿಷಯಗಳನ್ನು ನಾನು ಮುಂದಿನ ವಿಡಿಯೋಗಳಲ್ಲಿ ಶೇರ್ ಮಾಡುತ್ತೇನೆ. ನಿಮಗೇನಾದರೂ ಕೇಳಬೇಕಂತ ಅನಿಸಿದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ಸಬ್ಸ್ಕ್ರೈಬ್ ಯಾರು ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹಲವಾರು ಪ್ರವಾಸಿ ಸ್ಥಳಗಳ ಇನ್ಡೆಪ್ತ್ ನಾಲೆಜ್, ಇನ್ಫಾರ್ಮೇಷನ್ ನಾನು ನಿಮಗೆ ಶೇರ್ ಮಾಡ್ತೇನೆ ಸ್ನೇಹಿತರೆ. ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಷಯಗಳನ್ನು ನಿಮ್ಮ ಮುಂದೆ ತರ್ತೇನೆ. ಧನ್ಯವಾದಗಳು. ಬಾಯ್ ಬಾಯ್.